ಚಿತ್ರದುರ್ಗ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಬಹಳ ದೊಡ್ಡ ಮಟ್ಟದ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಈ ಅಭಿಯಾನಕ್ಕೆ ಮಧ್ಯಾಹ್ನ 1 ಗಂಟೆಯಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೆ ಹರಿದು ಬಂದಿದೆ ಮಧ್ಯಾಹ್ನ 3:30 ಕ್ಕೆ ಓಟಿಂಗ್ ಲೈನ್ಸ್ ಕ್ಲೋಸ್ ಆಗುತ್ತೆ ಚಿತ್ರದುರ್ಗ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಓಟಿಂಗ್ ಲೈನ್ಸ್ 3:30 ಕ್ಕೆ ಕ್ಲೋಸ್ ಆಗುತ್ತೆ ಕೆಲವೇ ನಿಮಿಷಗಳಲ್ಲಿ ಸಂಜೆ 5 ಗಂಟೆಗೆ ಚಿತ್ರದುರ್ಗ ಕ್ಷೇತ್ರದ ಫಲಿತಾಂಶ ಪ್ರಕಟವಾಗುತ್ತೆ ಇದೆ ವಿಚಾರವಾಗಿ ಸದ್ಯ ಚಿತ್ರದುರ್ಗದಲ್ಲಿ ಪೊಲಿಟಿಕಲ್ ಚಿತ್ರಣ ರಾಜಕೀಯ ಚಿತ್ರಣ ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜಪ್ಪ ಮಾತನಾಡುತ್ತಾರೆ ಮಂಜಪ್ಪ ಚಿತ್ರದುರ್ಗ ಒಂದು ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರ ಕೂಡ ಹೌದು ಸದ್ಯ ಅಲ್ಲಿ ಯಾವ ಯಾವ ಪಕ್ಷಗಳ ನಡುವೆ ನೇರ ನೇರವಾದಂತ ಪೈಪೋಟಿ ಇದೆ ಪಕ್ಷಗಳ ಬಲಾಬಲ ಹೇಗಿದೆ ओके कॉल डिस्कनेक्ट आगे सो संजे 5 गंटे चित्रदुर्ग विधानसभा क्षेत्र चुनावा पूर्व समीक्षा रिसल्ट तुम पवर टीवी गमनसबू आलरे पवर टीवी हलू विधानसभा क्षेत्र समीक्षे बहुत यशस्वी मुगसद राज्यद्यंत रेस्पास्ता है अभियान के 3:30 चित्रदुर्ग विधानसभा क्षेत्र चुनाव पूर्व समीक्षा वोटिंग लाइन क्लोज आगते संजे 5 गंटे क्षेत्र फलितांश प्रकटगते कॉल माड़ी ओट माड़ी अभियान के ओळ्ळेय रेस्पॉन्स सिग्ता इदे सो याव याव चित्रदुर्गदल्ली हेगिदे राजकीय चित्रण यार यार नडुवे पैपोटी इदे मंजप्प नम्म प्रतिनिधि सिक्किदारे दूरवाणी संपर्कदल्ली मंजप्प चित्रदुर्गदल्ली हेगिदे राजकीय चित्रण याव याव पक्षगळ बग्गे एन हेळ्तीरि ಖಂಡಿತವಾಗಿಯೂ ಸುಂದರ ಯಾಕಂತ ಹೇಳಿದ್ರೆ ಚಿತ್ರದುರ್ಗ ಅಂತಕಂತದ್ದು ಮೊದಲಿಂದಲೂ ಕೂಡ ಒಂದು ಜಿದ್ದಾಜಿದ್ದಿನ ಒಂದು ರಾಜಕಾರಣಕ್ಕೆ ಹೆಸರಾಗಿರತಕ್ಕಂತದ್ದು ಈ ಒಂದು ಸಂದರ್ಭದಲ್ಲಿ ಈ ಹಿಂದೆ ತಿಪ್ಪರೆಡ್ಡಿ ಅವರು ಎರಡು ಬಾರಿ ಗೆಲುವನ್ನು ಸಾಧಿಸಿದ್ದು ಅವರು ಇನ್ನು ಯಾತ್ರಿ ಕುಡಿಯುವಂತ ಒಂದು ಗೆಲುವಿನ ನಾಗಲೋಡದಲ್ಲಿ ಮುಂದಿದ್ದಾರೆ ಆದರೆ ಈ ಹಿಂದೆ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ನಿಂದ ಸ್ಪರ್ಧಿಸಿದಂತ ಪತ್ನಿ ಅಥವಾ ಕೆಸಿ ವೀರೇಂದ್ರ ಕುಮಾರ್ ಅವರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಆ ಒಂದು ಕಾಂಗ್ರೆಸ್ ಅನ್ನು ಬಲಗೊಂಡಿರತಕ್ಕಂತದ್ದು ಹೆಚ್ಚಾಗಿದೆ ಅದರ ಜೊತೆಯಲ್ಲಿ ರಘು ಆಚಾರ್ ಮತ್ತು ಇಂದಿನ ಪರಿಷತ್ ಸದಸ್ಯ ಆಗಿದ್ದು ಅವರು ಕೂಡ ನನಗೆ ಟಿಕೆಟ್ ಸಿಗುತ್ತೆ ಅಂತ ಒಂದು ಭರವಸೆಯನ್ನು ಇಟ್ಕೊಂಡಿದ್ದಾರೆ ಅದಲ್ಲದೆ ಇಂದಿನ ಏನು ಅನುಮಲೆ ಚನ್ಮುಕಪ್ಪ ಅಂತಕಂತವರು ಕಾಂಗ್ರೆಸ್ ನಿಂದ ಸ್ಪರ್ಧಿಸಿ ಅವರು ಕೂಡ ಥರ್ಡ್ ಹೈಯೆಸ್ಟ್ ಓಟನ್ನ ಪಡೆದಿದ್ರು ಹಾಗಾಗಿಬಿಟ್ಟು ಇಲ್ಲಿ ಕಾಂಗ್ರೆಸ್ ಅಂತಕಂತದ್ದು ಬಲಗೊಂಡಿದ್ದು ತಿಪ್ಪರೆಡ್ಡಿ ಅವರ ಒಂದು ಗೆಲುವಿನ ನಾಗಲೋಟಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬಹುದಾಗಿದೆ ಹಾಗಾಗಿ ಇಲ್ಲಿ ಒಂದು ಜಿದ್ದಾಜಿದ್ದಿನ ರಾಜಕೀಯ ಕಣ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾವು ಹೇಳಬಹುದಾಗಿದೆ